ಇದುವರೆಗೂ ನಾ ಯಾರಿಗೂ ಲಿಪ್ ಕೊಡಲಿಲ್ಲ ಮರ, ನಿಮ್ಗೆ ಕಂಡುಕೊಂಡು ನಂಗೆ ಲಿಪ್ ಕೊಡ್ಬೇಕನ್ನಿಸ್ತು. ನೀನು ಎಲ್ಲಿ ಬಿಡುದ? ನನ್ನಲ್ಲಿಲ್ಲೇ ದೊಡ್ಡ ಮನೆ ಹತ್ರ ಬಿಡಿ. ನೀನಲ್ಲಿ ಎಂತಕ್ಕೆ ಹೋಗೋದ? ರೈತರಿಗೆ ಪ್ರಾಣಿಗಳಿಂದ ಬೆಳೆ ನಾಶ ಆಗ್ತಾ ಇದೆ, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಬಂದಿದ್ದೀನಿ. ಪ್ರಾಣಿಗಳಿಂದ ಬೆಳೆ ನಾಶನ? ಹಂಗಾದ್ರೆ ಮೊದಲು ನಮ್ಮನೆಗೆ ಬರ್ಬೇಕಣಿ. ನಿಮ್ಮನೆಯಲ್ಲೂ ಪ್ರಾಣಿಗಳಿಂದ ಬೆಳೆ ನಾಶ ಆಗ್ತಿದ್ಯಾ? ಹೌದು ಮಾರ್ರೆ, ನಿನ್ನೆ ಅಷ್ಟೇ ನಮ್ಮ ಕೋಳಿ ಟೊಮೆಟೊ ಗಿಡ ಕೇದ್ರ ಹಾಕದ ಮಾರ್ರೆ. ಬಗೀಲ್ ಬಂದು ಕಾಮ್ ಕಾದಿತ್ತ ನಿಮ್ಗೆ? ಗಿಡ ಸತ್ತೋದ್ಮೇಲೆ ಮತ್ತೆ ನೋಡುದೆ ಅಂತ. ಥ್ಯಾಂಕ್ಸ್. ಆಯ್ತಾ? ಎಲ್ಲಿಗೆ ಹೋಗ್ತಾ ಇರೋದು? ಮನೆಗೆ. ಅದು ನಮ್ಮನೆ, ನೀವು ಇಲ್ಗಡೋಬೇಕು, ಹಿಂಗೆ ಹೋಗ್ತಾ ಇರ್ಬೇಕು. ನೀನು ಇದೇ ತರ ಹಿಂಗೆ ನಡ್ಕೋಬೇಕು. ಹೌದಾ? ಥ್ಯಾಂಕ್ ಯು, ಬರ್ತೀನಿ. ಓ ಗಡ, ನಿನ್ ಟ್ಯಾಂಕು ಯಾರಿಗೆ ಬೇಕು? ಆಟೋದಲ್ಲಿ ಹೋಗಿ 100 ರೂಪಾಯಿ ಆಗ್ತಿದ್ದು. ನಂಗೊಂದು 50 ರೂಪಾಯಿ ಕೊಟ್ಟಿಗೆ ಹೋಗ. ₹90,000 ಬಂತು. ಗಾಡಿ ಯಾವುದು?
ರೈತರಿಗೆ ಪ್ರಾಣಿಗಳಿಂದ ಬೆಳೆ ನಾಶ ಆಗ್ತಿದ್ಯಲ್ಲ, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಬಂದಿದ್ದೀನಿ. ಹೌದು ಮಾರ್ರೆ, ಮಂಗ್ ಬಾಂಡ್ ಹಂದಿ ತೆಂಗು. ಯಾವ ಭಾಷೆ ಮಾರ್ರೆ, ಸ್ವಲ್ಪ ಅರ್ಥ ಆಗುತ್ತಾರ ಹೇಳಿ. ಅಂದ್ರೆ ಮಂಗ ಬಾಂಡ ತಿನ್ ಕೆಳಗಾಗ್ತದೆ ಹಂದಿ ಮಾರ್ರೆ, ಬಿದ್ದಕಾಯಿ ಒಂದೊಂದು ಬಿಡು ಸ್ವಲ್ಪ ಸ್ವಲ್ಪ ತಿಂತಾಗ್ತದೆ. ನಾವೆಂತ ಮಾಡುದು ಮಾರ್ರೆ, ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇವಾಗ ಸೀಡ್ ಬಾಲ್ಸ್ ಅಂತ ಏನೇನು ತರಿತೀವೋ ಅಂದ್ರೆ ಹಣ್ಣಿನ ಬೀಜಗಳನ್ನ ಮಣ್ಣಲ್ಲಿ ಉಂಡೆ ಮಾಡಿ ಕಾಡ್ನಲ್ಲಿ ಎತ್ತಿ ಬರೋದ್ರಿಂದ ಅದ್ ಮಳೆಗಾಲದಲ್ಲಿ ಮೊಳಕೆ ಹೊಡ್ಬಿಟ್ಟು ಗಿಡ ಆಗ್ಬಿಟ್ಟು ದೊಡ್ಡ ಮರ ಆಗುತ್ತೆ. ಅವಾಗ ಎಲ್ಲ ಪ್ರಾಣಿಗಳಿಗೂ ಕಾಡಿನಲ್ಲಿ ಆಹಾರ ಸಿಗೋದ್ರಿಂದ ಯಾವ ಪ್ರಾಣಿನೂ ನಾಡಿಗೆ ಬರಲ್ಲ. ಅವಾಗ ಪ್ರಾಣಿನೂ ಚೆನ್ನಾಗಿರ್ಬೋದು, ನಾವು ಕೂಡ ಚೆನ್ನಾಗಿರ್ಬೋದು. ನಾವೆಂತ ಕಾಡನ್ನ ಉದ್ಧಾರ ಮಾಡ್ಬೇಕ? ಇದ್ ಮೇಲ್ನೋಟ ಕಾಡನ್ನ ಉದ್ಧಾರ ಮಾಡ್ದಾಗ ಕಾಣ್ತದೆ, ಇದರಿಂದ ಆಗುವ ಲಾಭ ನನ್ನ. ನೀವ್ ಹೇಳಿದ್ರಲ್ಲೂ ನ್ಯಾಯ ಇದೆ, ಇವತ್ತು ಬಿದ್ದಾಗ್ತೀನಿ. ಇದನ್ನೇ ಎಲ್ಲ ರೈತರಿಗೂ ತಿಳಿಸ್ಕೊಡಿ. ಇವಾಗ ಎಲ್ಲ ಹೋಗ್ತೀರಾ? ಇವತ್ತು ಇಲ್ಲೇ ದೊಡ್ಡ ಮನೆ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗ್ತೀನಿ. ಏನು ದೊಡ್ಡ ಮನೆನಾ?
ಹೋಗ್ತೀವಿ.